ಕೇಂದ್ರ ಸರ್ಕಾರ ಮಂಡಿಸಿರುವ ಕೃಷಿ ಮಸೂದೆಯಿಂದ ಎಪಿಎಂಸಿ ವ್ಯವಸ್ಥೆ ಕೊನೆಯಾಗುವುದಿಲ್ಲ ಎಂದು ಎಂಎಲ್ಸಿ ಮಹಂತೇಶ್ ಕೌಡಿಮಠ್ ಹೇಳಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಐತಿಹಾಸಿಕ ಶಾಸನಗಳಿಗೆ ಅನುಮೋದನೆ ಪಡೆದಿದ್ದು ವಿರೋಧ ಪಕ್ಷಗಳು ರೈತರ ದಾರಿ ತಪ್ಪಿಸುತ್ತಿವೆ ಎಂದು ಎಂಎಲ್ಸಿ ಮಹಂತೇಶ್ ಕೌಡಿಮಠ್ ಹೇಳಿದ್ದಾರೆ ಇಲ್ಲಿನ ಸಿಬಿ ಕೋರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಸಭಾಭವನದಲ್ಲಿ ಸೋಮವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರ ಮಂಡಿಸಿರುವ ಕೃಷಿ ಮಸೂದೆಯಿಂದ ಎಪಿಎಂಸಿ ವ್ಯವಸ್ಥೆ ಕೊನೆಯಾಗುವುದಿಲ್ಲ ಎಪಿಎಂಸಿ ಮುಚ್ಚುವುದಿಲ್ಲ ಯಾರೇ ಆದರೂ ರೈತರ ಭೂಮಿ ಕಬಳಿಸಲಾಗುವುದಿಲ್ಲ ಆದರೆ ವಿರೋಧ ಪಕ್ಷಗಳು ರೈತರಿಗೆ ತಪ್ಪು ಕಲ್ಪನೆ ಮೂಡಿಸಿ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ಶಾಸನಗಳಿಗೆ ದೇಶದ ವಿವಿಧ ರಾಜ್ಯಗಳಲ್ಲಿ ಸತತ ಎರಡು ದಶಕಗಳ ಕಾಲ ಚರ್ಚೆ ನಡೆದಿದೆ ಶಂಕರ್ಲಾಲ್ ಗುರು ಸಮಿತಿ ರಚಿಸಿದಾಗಿನಿಂದ ಇಲ್ಲಿಯವರೆಗೆ ಮಾದರಿ ಎಪಿಎಂಸಿ ಕಾಯ್ದೆ 2003 2007ರಲ್ಲಿ ಎಪಿಎಂಸಿ ನಿಯಮ 2019ರಲ್ಲಿ ಹರಿಯಾಣ ಪಂಜಾಬ್ ಬಿಹಾರ್ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳ ಸಭೆ 2013ರಲ್ಲಿ 10 ರಾಜ್ಯಗಳ ಕೃಷಿ ಸಚಿವರುಗಳ ಸಮಿತಿ 2017ರಲ್ಲಿ ಮಾದರಿ ಎಪಿಎಂಸಿ ಕಾಯ್ದೆ ಮತ್ತು ಅಂತಿಮವಾಗಿ ಈ ಕಾಯ್ದೆಗಳಿಗೆ ಸಂಸತ್ತಿನಲ್ಲಿ ಅನುಮೋದನೆ ಸಿಕ್ಕದೆ ರೈತರ ಪ್ರಗತಿಗೆ ಉಭಯ ಸರ್ಕಾರ ಬದ್ಧ ಎಂದರು ಹೆಸ್ಕಾಂ ನಿರ್ದೇಶಕ ಮಹೇಶ್ ಬಾತೆ ಇದ್ದರು ಪಕ್ಷಗಳು ದೇಶದೆಲ್ಲೆಡೆ ಮಾಡ್ತಾ ಇವೆ ಆ ಹಿನ್ನೆಲೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಈಗಾಗಲೇ ದೇಶವನ್ನುದ್ದೇಶಿಸಿ ಮಾತನಾಡಿ ಭಾರತ ಸರ್ಕಾರ ರೈತರ ಪರವಾಗಿದೆ ರೈತರ ಹಿತವನ್ನು ಕಾಪಾಡುತ್ತದೆ ಅಂತಕ್ಕಂತ ವಿಷಯವನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ವಾಸ್ತವ ಪರಿಸ್ಥಿತಿಯನ್ನು ವಿರೋಧ ಪಕ್ಷಗಳು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈಗಿರತಕ್ಕಂತ ತಿದ್ದುಪಡಿಯಲ್ಲಿ ಮೊದಲಿನಿಂದಲೂ ಬಂದಿರತಕ್ಕಂತ ಎಂಎಸ್ಪಿ ವ್ಯವಸ್ಥೆ ಇರುತ್ತದೆ ಮತ್ತು ಅದು ಮುಂದುವರಿಯುತ್ತದೆ ಮಿನಿಮಮ್ ಸ್ಟ್ಯಾಚುಟರಿ ಪ್ರೈಸ್ ಈ ವ್ಯವಸ್ಥೆ ಅದು ಮೊದಲನೇ ಇತ್ತು ಈಗಲೂ ಮುಂದುವರಿಯುತ್ತದೆ ಅಂತಕ್ಕಂತ ಸ್ಪಷ್ಟವಾದ ನಿಲುವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಸ್ಪಷ್ಟ ಹೇಳಿದ್ದಾರೆ ಎಪಿಎಂಸಿ ಮಾರುಕಟ್ಟೆಗಳು ಮೊದಲು ಇತ್ತು ಇವತ್ತು ಇರ್ತವೆ ರೈತರ ಜಮೀನು ಅಪಾಯದಲ್ಲಿವೆ ಅಂತ ಹೇಳ್ತಕ್ಕಂತ ವಿರೋಧ ಪಕ್ಷಗಳು ಒಪ್ಪಂದ ಬೆಳೆಗಳಿಗೆ ಮಾತ್ರವೇ ಹೊರತು ಭೂಮಿಗಲ್ಲ ಮಾರಾಟ ಭೋಗ್ಯ ಮತ್ತು ಅಡಮಾನ ಸೇರಿದಂತೆ ಜಮೀನಿನ ವರ್ಗಾವಣೆ ಯಾವುದೇ ಒಪ್ಪಂದದಲ್ಲಿ ಇರುವುದಿಲ್ಲ ದೇರ್ ಇಸ್ ಎ ಅಗ್ರಿಮೆಂಟ್ ಫಾರ್ ದ ಕ್ರಾಪ್ ನಾಟ್ ಫಾರ್ ದಿ ಲ್ಯಾಂಡ್ ಎಂತ ಪರಿಸ್ಥಿತಿಯಲ್ಲಿ ರೈತರ ಜಮೀನು ಸುರಕ್ಷಿತವಾಗಿರುತ್ತದೆ ಕೃಷಿ ಉತ್ಪನ್ನದ ಖರೀದಿ ಮೌಲ್ಯವನ್ನು ಕೃಷಿ ಒಪ್ಪಂದದಲ್ಲಿ ಉಲ್ಲೇಖಿಸಲಾಗುವುದು ಕಾಂಟ್ರಾಕ್ಟ್ ಫಾರ್ಮಿಂಗ್ ಏನು ಅಗ್ರಿಮೆಂಟ್ ಮಾಡ್ತಾರ ದಟ್ ಅಮೌಂಟ್ ಅದನ್ನ ಉಲ್ಲೇಖ ಮಾಡ್ತಾರೆ ರೈತರಿಗೆ ಕಾಲಮಿತಿಯೊಳಗೆ ಪಾವತಿ ಮಾಡಬೇಕಾಗುತ್ತದೆ ವಾಟ್ ಎವರ್ ದಿ ಅಮೌಂಟ್ ಇಸ್ ಅಗ್ರೀಡ್ ಹ್ಯಾಸ್ ಟು ಬಿ ಪೇಡ್ ಇನ್ ಟೈಮ್ ಒಂದು ವೇಳೆ ತಪ್ಪಿದಲ್ಲಿ ಅದಕ್ಕೆ ಕಾನೂನು ಕ್ರಮ ಜರುಗಿಸಲಾಗುವುದು ಮತ್ತು ದಂಡವನ್ನು ವಿಧಿಸಲಾಗುವುದು ರೈತರು ಯಾವುದೇ ದಂಡವಿಲ್ಲದೆ ಯಾವುದೇ ಸಂದರ್ಭದಲ್ಲಿ ಈ ಒಪ್ಪಂದದಿಂದ ಹೊರಗೆ ಸಹಿತ ಬರಲಿಕ್ಕೆ ಅವಕಾಶ ಇದೆ ಈ ಕಾನೂನುಗಳಿಗಾಗಿ 2 ದಶಕಗಳ ಕಾಲ ಚರ್ಚೆ ನಡೆದಿದೆ ಇದು ಕುಕ್ಕರ್ಲಾಲ್ ಗುರು ಸಮಿತಿ ರಚಿಸಿದಾಗಿಂದ ಆರಂಭವಾಗಿದೆ ಅಲ್ಲಿಂದ ಇಲ್ಲಿವರೆಗೆ ಮಾದರಿ ಎಪಿಎಂಸಿ ಕಾಯ್ದೆ 2003 2007ರಲ್ಲಿ ಎಪಿಎಂಸಿ ನಿಯಮ 2010ರಲ್ಲಿ ಹರಿಯಾಣ ಪಂಜಾಬ್ ಬಿಹಾರ್ ಮತ್ತು ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿಗಳ ಸಮಿತಿ 2013ರಲ್ಲಿ 10 ರಾಜ್ಯಗಳ ಕೃಷಿ ಸಚಿವರುಗಳ ಸಮಿತಿ 2017ರಲ್ಲಿ ಮಾದರಿ ಎಪಿಎಲ್ಎಂ ಕಾಯ್ದೆ ಮತ್ತು ಅಂತಿಮವಾಗಿ ಈ ಕಾಯ್ದೆಗಳ ಅನುಮೋದನೆ ಸಂಸತ್ತಿನಲ್ಲಿ ಅನುಮೋದನೆ ಆಗಿದೆ ಇದರ ಜೊತೆಗೆ ರಾಜ್ಯ ಸರ್ಕಾರ ತಂದಿರತಕ್ಕಂತ ಎಪಿಎಂಸಿ ಕಾಯ್ದೆಯೂ ಸಹಿತ ಹೊಸ ಕಾಯ್ದೆಯು ರೈತ ಬೆಳೆಯತಕ್ಕಂತ ಬೆಳೆಯನ್ನ ರಾಜ್ಯದ ಅಥವಾ ದೇಶದ ಯಾವುದೇ ಭಾಗದಲ್ಲಿ ಮಾರಾಟವನ್ನ ಮಾಡಬಹುದು ರೈತ ಬಾಂಧವರು ತಾವು ಬೆಳೆದ ಬೆಳೆಗೆ ನಿಗದಿಪಡಿಸಿದ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಅವರು ಮುಕ್ತರಾಗಿದ್ದಾರೆ
ದಲ್ಲಾಳಿ ಮತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾವು ಬೆಳೆದ ಬೆಳೆಗೆ ಹೆಚ್ಚಿನ ಬೆಲೆಯನ್ನು ಪಡೆಯಲಿಕ್ಕೆ ರೈತರಿಗೆ ಅವಕಾಶ ಇದೆ. ಖರೀದಿದಾರರು ರೈತರ ಮನೆ ಬಾಗಿಲಿಗೆ ಹೋಗಿ ಉತ್ಪನ್ನಗಳನ್ನು ಖರೀದಿಸುವುದರಿಂದ ರೈತರಿಗೆ ಲೋಡಿಂಗ್ ಅನ್ಲೋಡಿಂಗ್ ಮತ್ತು ಹಮಾಲಿ ವೆಚ್ಚದಲ್ಲಿ ಸಹಿತ ಉಳಿತಾಯವಾಗುತ್ತದೆ. ನಮ್ಗೆ ಗೊತ್ತಿದೆ, ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಎಪಿಎಂಸಿಯಲ್ಲಿ ಆಗ್ತಕ್ಕಂಥ ತೊಂದರೆಗಳನ್ನು ಸಹಿತ ತಾವು ನೋಡಿದ್ದೀರಿ. ಅನೇಕ ಸಂದರ್ಭಗಳಲ್ಲಿ ಒಂದು ಸ್ಲಿಪ್ ಅನ್ನು ರೈತ ತನ್ನ ಮಾಲನ್ನ ಅಂಗಡಿಗೆ ಹಚ್ಚಿದ ನಂತರ ಒಂದು ಸ್ಲಿಪ್ ಕೊಡ್ತಾನ ಆ ದಲ್ಲಾಳಿ. ಅದರಲ್ಲಿ ಅನೇಕ ಅಡಗಿರ್ತಕ್ಕಂಥ ವೆಚ್ಚಗಳನ್ನು ಅಲ್ಲಿ ಅದರ ಹಿಂದೆ ಸಸ್ಪೆನ್ಸ್ ಇಂದ ಬರೀತಾನೆ. ಅದರಲ್ಲಿ ಏನು ಹಸಿ ಐತೆ ಅಂತೇಳಿ ಬರೀತಾನ.